ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ತಿಪ್ಟೂರಮ್ಮನ ಒಂದು ಜಾತ್ರಾ ಮಹೋತ್ಸವ ಬರೋ ವಾರದಿಂದ ಶುರುವಾಗ್ತಿದೆ. ಇದೇ ತಿಂಗಳು ಬರೋ ಮಂಗಳವಾರ 23/5/2023 ಶುರುವಾಗ್ತಾ ಇದೆ. ತೇರು 28/5/2023 ಇರುತ್ತೆ. ಹಾಗಾಗಿ ದೇವಸ್ಥಾನದ ಸ್ವಚ್ಛತಾ ಕಾರ್ಯ ಪೂರ್ವ ಜಾತ್ರಾ ಮಹೋತ್ಸವದ ಸಿದ್ಧತೆಗಳು ತಿಪ್ಟೂರಮ್ಮನ ಪೂಜಾರಿಗಳ ಎಲ್ಲ ಒಂದು ಸಹಕಾರದಲ್ಲಿ ನಡೀತಾ ಇದೆ. ಜಾತ್ರೆಗೆ ಬರೋರು ನೋಡ್ತೀರಿ, ಬಾಳೆನ ಎಸಿತೀರಿ, ಹೋಗ್ತೀರಿ, ಬಟ್ ಅದಕ್ಕೆ ಮುಂಚೆ ನೋಡಿ ಎಷ್ಟೆಲ್ಲ ಕಷ್ಟಪಟ್ಟು ಪೂಜಾರಿಗಳು ಸ್ವಚ್ಛತೆ ಮಾಡ್ತಾರೆ, ಈ ಒಂದು ದೇವಸ್ಥಾನ ಶುದ್ಧವಾಗಿ ಇಟ್ಕೊಳ್ತಾರೆ ಅನ್ನೋದು ನೀವು ಗಮನಿಸ್ಬೇಕು. ಬಟ್ ಈ ವರ್ಷ ಎಲ್ಲ ಸಿ ಸಿ ಆಗಿರೋದು ಜಾತ್ರೆಯಲ್ಲಿ ಉತ್ಸವ ಆಗುವಾಗ ತುಂಬ ಅದ್ಭುತವಾಗಿರುತ್ತೆ. ಸೌಂಡ್ಸ್ ಅವ್ರ ಕಡೆಯಿಂದ ಈ ಒಂದು ಲೈಟಿಂಗ್ ವ್ಯವಸ್ಥೆ ಎಲ್ಲ ಆಗ್ತಾ ಇದೆ. ರಾಮು, ಎಷ್ಟು ದಿವಸ ಆಗುತ್ತೆ ಇದು ಕೆಲಸ? ಅಂದ್ರೆ ಇನ್ನು ಎಷ್ಟು ದಿವಸ ಮಾಡ್ತೀವಿ? ಕ್ಲೀನ್ ಮಾಡಕ್ಕೆ ಎಷ್ಟು ದಿವಸ ಬೇಕು? ಅಲ್ಲ, ಒಂದು ವಾರ ಆಗುತ್ತಾ ಕ್ಲೀನ್ ಮಾಡಕ್ಕೆ? ನಿಮ್ದು ಲೈಟಿಂಗ್ ಎಲ್ಲ ಎಷ್ಟು ದಿವಸ ಬೇಕಾಗುತ್ತೆ? ಮೂರು ದಿವಸದ ಮುಂಚೆನೆ ಸ್ಟಾರ್ಟ್ ಮಾಡಿದೀವಿ. ಇನ್ನು ಮಂಗಳವಾರ ತಕನು ಮಾಡ್ತಾನೆ ಇರ್ಬೇಕು. ಇಲ್ಲ ಇಲ್ಲ, ಇನ್ನ 2 ದಿನ ಮುಂಚೆನೆ ಲೈಟಿಂಗ್ ಮುಂಚೆನೆ ಕೊಡ್ಬಿಟ್ಟು. ಹಂಗಂದ್ರೆ ಒಂದು 5-6 ದಿನಕ್ಕೆ ಮುಗಿಯುತ್ತೆ. ಕಷ್ಟ ಆಗ್ತಿದ್ಯಾ ಬಿಸಿಲಲ್ಲಿ? ಆಗುತ್ತೆ, ಏನು ಮಾಡ್ತೀವಿ. ದೇವರಿಗೆಲ್ಲ ಅರ್ಪಣೆ ಮಾಡೋದು ದೇವ್ರ ಸೇವೆ, ಒಳ್ಳೇದಾಗ್ಲಿ. ಇದೇ ಫುಲ್ ತೊಳಿತೀರಾ? ಅಲ್ಲಿಂದ ತನಕ ಕಲ್ ತನಕ ಕೆಲಸ ಎಲ್ಲ ಎಷ್ಟು ಜನ ಮಾಡ್ತೀರಾ? ಪೂಜಾರಿಗಳು ಎಲ್ಲ ಬರ್ತೀರಾ? ಎಲ್ಲ ಅವ್ರು ಇವರು ಅನ್ನೋ ಥರ ಏನಿಲ್ಲ, ಪ್ರತಿಯೊಬ್ಬರು. ನೀವೇನು ದೇವರು ಹೋದಾಗ ಜೊತೆಲಿ ಎಲ್ಲ ಪೂಜಾರು ಹೋಗ್ತಿರಲ್ಲ, ಅದೇ ಥರ ಈ ಕೆಲಸನೂ ಒಟ್ಟಿಗೆ ಮಾಡ್ತೀರಿ. ಆಗ್ಬೋದು, ಧನ್ಯವಾದ. ತಿಪ್ಟೂರಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ. ಚಿಕ್ಕಮ್ಮನವರ ದೇವಸ್ಥಾನ ಬಹುತೇಕ ಕಂಪ್ಲೀಟ್ ಆಗುವಂಥದ್ದಲ್ಲಿದೆ. ವಿಶೇಷ ಅಲಂಕಾರ ಬೆಣ್ಣೆದು ಅದು ಇವತ್ತು ಹಾಗಾಗಿ ಬಂದವ್ರೆ. ನಿಮ್ ಪೂಜೆ ಇದೆ ಅನ್ನೋ ಕಾರಣಕ್ಕೆ ಮಾಡ್ತೀವಿ, ಬಹಳ ಸಂತೋಷ. ಮಾಡಿ ಮಾಡಿ ಜಾತ್ರಾ ಪೂರ್ವದ ಈ ಒಂದು ವಿಡಿಯೋ ನಿಮ್ಗೇನು ರಿಜಿಸ್ಟರ್ ಆಗಿದೆ, ಲೈಕ್ ಕಮೆಂಟ್ ಶೇರ್ ಮಾಡಿ, ಹಚ್ಕೊಂಡು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸರ್ವೇ ಜನ ಸುಖಿನೋ ಬಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.